ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜ್ಯೋತಿಷ ವಿದ್ವಾನ್ ಹಾಗೂ ವಾಸ್ತಜ್ಞ ಗುರುಜಿ ಮೇಷರಾಶಿ ಮೇಷಲಗ್ನ ಸೆಪ್ಟೆಂಬರ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇದೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋನ ಆದಷ್ಟು ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಮುಖ್ಯವಾಗಿ ವಿಶೇಷ ಫಲಗಳು ಈ ಬರುವಂತಹ ತಿಂಗಳಿಂದ ಯಾವ ಗ್ರಹಗಳಿಂದ ಸಿಗ್ತಾ ಇದೆ ನೋಡಿ ಬರುವಂತಹ ತಿಂಗಳಲ್ಲಿ ಗುರು ಮತ್ತು ಬುಧ ಮತ್ತು ರಾಹುವಿನ ಪ್ರಭಾವ ನಿಮ್ಮ ಬರುವಂತಹ ತಿಂಗಳಲ್ಲಿ ಪ್ರಭಾವ ಜಾಸ್ತಿ ಇರುತ್ತೆ ಮುಖ್ಯವಾಗಿ ಯಾವ ಯಾವ ವಿಷಯದಲ್ಲಿ ಗುರು ನಿಮಗೆ ದೂರದ ಪ್ರಯಾಣ ಆಗಿರ್ಬೋದು ನಿಮ್ಮ ಭವಿಷ್ಯದ ವಿಚಾರದಲ್ಲಾಗಿರ್ಬೋದು ಮತ್ತು ನಿಮಗೆ ವಿದೇಶದಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳಾಗಿರ್ಬೋದು ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿರ್ಬೋದು ಮತ್ತು ನಿಮಗೆ ನಿಮ್ಮ ಕೋರ್ಟ್ ಕಚೇರಿ ವಿಚಾರದಲ್ಲಿ ಜೊತೆಗೆ ಬುಧ ನಿಮಗೆ ನಿಮ್ಮ ಒಂದು ಹೊಸ ಯೋಜನೆಗಳಾಗಿರ್ಬೋದು ನಿಮ್ಮ ಕಮ್ಯುನಿಕೇಷನ್ ಆಗಿರ್ಬೋದು ಡಾಕ್ಯುಮೆಂಟೇಷನ್ಸ್ ಆಗಿರ್ಬೋದು ಜೊತೆಗೆ ಸಣ್ಣ ಹೂಡಿಕೆ ಆಗಿರ್ಬೋದು ನಿಮಗೆ ಸ ಬರುವಂತಹ ಸಪೋರ್ಟ್ ಆಗಿರ್ಬೋದು ಈ ವಿಚಾರದಲ್ಲಿ ನಿಮಗೆ ಈ ಬರುವಂಥ ತಿಂಗಳಲ್ಲಿ ಹೆಚ್ಚಿನ ಪ್ರಭಾವವನ್ನು ಇರುತ್ತೆ ಈ ಬೇರೆ ಗ್ರಹಗಳ ಸಂಯೋಗ ನೋಡೋದಾದರೆ ಈ ಬರುವಂತಹ ತಿಂಗಳಲ್ಲಿ ಉತ್ತಮ ಫಲವನ್ನು ನಾವು ನಿರೀಕ್ಷೆ ಮಾಡ್ಬೋದು ಮುಖ್ಯವಾಗಿ ನೋಡಿ ನಿಮಗೆ ಈ ಬರುವಂತಹ ತಿಂಗಳಲ್ಲಿ ಮಂಗಳ ಷಷ್ಠ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ ತುಂಬ ಉತ್ತಮವಾದಂತಹ ಮಂಗಳ ಫಲ ಆರನೇ ಮನೆಯಿಂದ ಅದ್ಭುತ ಫಲ ಕೊಡ್ತಾನೆ ಆದರೆ ಗು ಶನೇಶ್ವರನು ಕೂಡ ಲಾಭದಲ್ಲಿದ್ದಾನೆ ಸೂರ್ಯನು ಉತ್ತಮವಾದಂಥ ಫಲದಲ್ಲಿದ್ದಾನೆ ಮತ್ತು ಬುಧ ಮತ್ತು ಸೂರ್ಯನ ಸಂಯೋಗ ಬುಧಾದಿತ್ಯ ಯೋಗ ಈ ಯೋಗಗಳಿಂದ ಅದ್ಭುತವಾದಂಥ ಫಲಗಳೇ ಬರುವಂಥ ತಿಂಗಳಲ್ಲಿ ನೋಡ್ಬೋದು ಆರೋಗ್ಯದ ವಿಚಾರವಾಗಿ ನೋಡೋದಾದರೆ ನೋಡಿ ಬರುವಂಥ ತಿಂಗಳಲ್ಲಿ ನಿಮ್ಮ ಆರೋಗ್ಯವ ಸ್ಥಿರತೆಯನ್ನು ಕಾಣುತ್ತೆ ಜೊತೆಗೆ ಸರಿಯಾದ ರೀತಿಯಲ್ಲಿ ಮಾತ್ರೆಗಳು ಕೂಡ ವರ್ಕ್ ಆಗುತ್ತೆ ಮೊದಲನೇ ಹಂತದಲ್ಲಿ ಸೂರ್ಯ ಎಲ್ಲಿವರೆಗೂ ಪಂಚಮದಲ್ಲಿ ಇರ್ತಾನೋ ಅಲ್ಲಿವರೆಗೂ ನಿಮಗೆ ಉತ್ತಮವಾದಂಥ ಆರೋಗ್ಯ ಅನುಕೂಲಗಳು ಇವೆಲ್ಲ ಇರುತ್ತೆ ಆದರೆ ನಿಮ್ಮ ಸ್ವಂತದ ಒಂದು ತಪ್ಪುಗಳಿಂದ ಆಗಿರ್ಬೋದು ನಿಮ್ಮ ಒಂದು ಮಿಸ್ಟೇಕ್ ಆಗಿರ್ಬೋದು ಅದರಿಂದ ನಿಮ್ಮ ಆರೋಗ್ಯಗಳು ಉಲ್ಬಣಗಳಾಗುವಂಥ ಸಾಧ್ಯತೆ ಎರಡನೇ ಹಂತ ಎರಡನೇ ಹಂತದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಯಾಕಂದರೆ ಮಂಗಳನೇ ರೋಗ ಸ್ಥಾನಕ್ಕೆ ಮತ್ತೆ ನಿಮ್ಮ ಒಂದು ಹೆಚ್ಚಿನ ಸ್ಟ್ರೆಸ್ಸು ಹಳೆ ರೋಗಗಳು ಉಳುಬಣಗಳಾಗುವಂಥದ್ದಾಗಿರ್ಬೋದು ನಿಮಗೆ ನಿಮ್ಮ ಒಂದು ರಕ್ತದ ಸಂಬಂಧಪಟ್ಟಂಥ ಸಮಸ್ಯೆಗಳು ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿರ್ಬೋದು ಅಲರ್ಜಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಇವೆಲ್ಲ ಉಲ್ಬಣಗಳಾಗುವಂಥ ಸಾಧ್ಯತೆ ಇರುತ್ತೆ ಎರಡನೇ ಹಂತದಲ್ಲಿ ಸ್ವಲ್ಪ ಹಾಗಾಗಿ ನಿಮಗೆ ಮಾನಸಿಕ ಒತ್ತಡ ಆಗಿರ್ಬೋದು ಅದನ್ನು ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡುವಂಥ ಒಂದು ಕಲೆ ನೀವು ಕಲ್ಕೊಂಡ್ರೆ ಬರುವಂತಹ ತಿಂಗಳಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆಯನ್ನು ಕಾಣುವಂಥದ್ದು ಇರುತ್ತೆ ಎರಡನೇ ಹಂತದಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಬೇಕು ಜೊತೆಗೆ ನಿಮಗೆ ಹಣಕಾಸಿನ ಸ್ಥಿತಿ ಶುಕ್ರ ನಿಮಗೆ ಸುಖ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ ಶುಕ್ರನಿಂದ ನಿಮಗೆ ಉತ್ತಮವಾದಂಥ ಅನುಕೂಲಗಳು ನೋಡಿ ಯಾರು ಯಾರಿಗೆ ಸಂಬಂಧಪಟ್ಟಂತಂದರೆ ಭೂಮಿಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಮತ್ತೆ ಕುಟುಂಬದ ಜೊತೆ ಸೇರಿ ಮಾಡುವಂಥ ಕೆಲಸ ಕಾರ್ಯಗಳಾಗಿರ್ಬೋದು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಯಾರು ಮತ್ತೆ ಈ ಫುಡ್ ಇಂಡಸ್ಟ್ರಿಗೆ ಕನೆಕ್ಟೆಡ್ ಆಗಿರ್ತಾರೋ ಅಂಥವ್ರಿಗೆ ತುಂಬ ಉತ್ತಮವಾದಂಥ ಆದಾಯ ಲಾಭ ಇರುತ್ತೆ ಯಾಕಂದರೆ ಗಣೇಶನು ಲಾಭದಲ್ಲಿದ್ದಾಗ ಅದ್ಭುತವಾದಂತಹ ಫಲವನ್ನು ನೀವು ಬರುವಂತಹ ತಿಂಗಳಲ್ಲಿ ನೋಡ್ಬೋದು ಧನದ ವೃದ್ಧಿ ಅವಕಾಶಗಳು ಬರುವಂತಹ ತಿಂಗಳಿದೆ ಭೂಮಿ ವಿಚಾರವಾಗಿ ಆಗಿರ್ಬೋದು ಯಾವುದೋ ಒಂದು ಸೇಲ್ ಪರ್ಚೇಸ್ ಇಷ್ಟು ದಿವಸ ಆಗದೆ ಇರುವಂತಹ ಒಂದು ಸೇಲ್ ಆಗಿರ್ಬೋದು ಪರ್ಚೇಸ್ ಅದರಿಂದ ನಿಮಗೆ ಲಾಭ ಕಾಣುವಂತಹ ಅವಕಾಶಗಳಿರುತ್ತೆ ಇದರ ಜೊತೆಗೆ ನಿಮಗೆ ಸ್ವಲ್ಪ ಮಟ್ಟಿಗೆ ಋಣದ ವಿಚಾರವಾಗಿ ಒತ್ತಡ ಅಂದ್ರೆ ನಿಮಗೆ ಬರುವಂತಹ ದುಡ್ಡು ಕೆಲವೊಂದು ಸಾಲ ತೀರ್ಸೋಕ್ಕಾಗಿರ್ಬೋದು ಇಲ್ಲಾಂದರೆ ಹೆಚ್ಚಿನ ಒಂದು ನಿಮ್ಮ ಒಂದು ಹೆಚ್ಚಿನ ಅವಶ್ಯತೆಗೆ ಖರ್ಚಾಗುವಂತಹ ಯೋಗಗಳು ಕೂಡ ಇದನ್ನೆ ಬುಧ ಪ್ರಭಾವ ತುಂಬ ಜಾಸ್ತಿ ಆಗುತ್ತೆ ಯಾಕಂದರೆ ಮಂಗಳ ಷಷ್ಠ ಸ್ಥಾನದಲ್ಲಿ ಇದ್ದಾಗ ನಿಮಗೆ ಲೋನ್ಸ್ಗಳು ತಗೋಬೇಕಾದಂತಹ ಅನಿವಾರ್ಯತೆ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ ಮನೆ ಕನ್ಸ್ಟ್ರಕ್ಷನ್ಗೆ ಸ್ವಲ್ಪ ವಿಳಂಬದಿಂದ ಲೋನ್ ಸಿಗ್ಬೋದಾದರೂ ಕೂಡ ತುಂಬಾ ಇತಿಮಿತಿಯಿಂದ ಖರ್ಚು ಮಾಡಬೇಕಾದಂಥ ಅನಿವಾರ್ಯತೆ ಇರುತ್ತೆ ಕೆಲವೊಂದು ನಿಮ್ಮ ಡಾಕ್ಯುಮೆಂಟೇಶನ್ಸ್ ಆಗಿರ್ಬೋದು ನೀವು ಆ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಈ ಹಣಕಾಸಿನ ವ್ಯವಹಾರದಲ್ಲಿ ಕೆಲವೊಂದು ವಿಚಾರದಲ್ಲಿ ನಿಮಗೆ ತಪ್ಪು ಮಾಹಿತಿ ಆಗಿರ್ಬೋದು ನಿಮ್ಮಿಂದ ತಪ್ಪು ನಡೆಯುವಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಬರುವಂತಹ ತಿಂಗಳಲ್ಲಿ ಸಾಲ ತೊ ತಗೊಳ್ಳೋದಾಗಿರ್ಬೋದು ಕೊಡೋದಾಗಿರ್ಬೋದು ಆ ವಿಚಾರದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾದಂತಹ ಪರಿಸ್ಥಿತಿ ಇದೆ ಬರುವಂತಹ ತಿಂಗಳಲ್ಲಿ ಸೊ ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಇದೆ ಆದರೂ ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಜೊತೆಗೆ ನೋಡಿ ಬುಧ ನಿಮಗೆ ಪಂಚಮ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಕಮ್ಯುನಿಕೇಷನ್ನು ತುಂಬ ಚೆನ್ನಾಗಿರುತ್ತೆ ಓಡಾಟ ಚೆನ್ನಾಗಿರುತ್ತೆ ಹೊಸ ಹೊಸ ಯೋಜನೆಗಳಿಗೆ ಹೊಸ ಹೊಸ ಒಂದು ಪ್ರಯೋಗವನ್ನು ಮಾಡ್ತಾರೆ ಆದರೆ ಹಂತ ಹಂತದಲ್ಲೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಅಡೆತಡೆಗಳು ವಿಘ್ನೆಗಳು ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ ಕೆಲವೊಂದು ತಪ್ಪುಗಳಾಗಿರ್ಬೋದು ಅಗ್ರಿಮೆಂಟ್ ಆಗಿರ್ಬೋದು ಬಿಸ್ನೆಸ್ ಒಪ್ಪಂದಗಳಾಗಿರ್ಬೋದು ಮಾಡುವಂತಹ ಒಂದು ಯೋಜನೆಗಳಾಗಿರ್ಬೋದು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಚಾಲೆಂಜಸ್ಸು ಪೈಪೋಟಿಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ ಹೊಸ ಪಾರ್ಟ್ನರ್ಶಿಪ್ ಒಪ್ಪಂದಗಳು ಮತ್ತು ಒಂದು ವ್ಯವಹಾರಗಳಲ್ಲಿ ವಿಳಂಬವನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ ಬರುವಂತಹ ತಿಂಗಳಲ್ಲಿ ಕೊನೆ ಹಂತದ ನಂತರ ಅದರಲ್ಲಿ ಸಕ್ಸಸ್ ಬರುವಂತಹ ಸಾಧ್ಯತೆ ಇರುತ್ತೆ ಆದರೆ ಬುಧ ನಿಮಗೆ ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಆಗಿರ್ಬೋದು ಇಂಟರ್ವ್ಯೂಸ್ ಆಗಿರ್ಬೋದು ಮತ್ತು ನೀವು ಮಾಡುವಂತಹ ಒಂದು ಪ್ರಯತ್ನದಲ್ಲಿ ಸಫಲತೆಯನ್ನು ಕೂಡ ಕೊಡುವಂತಹ ಸಾಧ್ಯತೆ ಇದು ನಿಮ್ಮ ವೃತ್ತಿಗೆ ಉತ್ತಮವಾದಂತಹ ಅನುಕೂಲಗಳು ಮತ್ತು ಹೊಸ ಅವಕಾಶಗಳಿಗೆ ಅನುಕೂಲಕರವಾದಂತಹ ಒಂದು ಪ್ರಭಾವ ನಿಮಗೆ ಬುಧನಿಂದ ನೋಡುವಂತಹ ಸಾಧ್ಯತೆ ಇರುತ್ತೆ ಜೊತೆಗೆ ನಿಮಗೆ ಇರುವಂತಹ ಒಂದು ಸೂರ್ಯನ ಸ್ಥಿತಿ ತುಂಬ ಅದ್ಭುತವಾಗಿದೆ ವಿದ್ಯಾಭ್ಯಾಸ ಆಗಿರ್ಬೋದು ವಿದ್ಯಾರ್ಥಿಗಳಿಗಾಗಿರ್ಬೋದು ಮತ್ತು ನಿಮ್ಮ ಲಕ್ ಫ್ಯಾಕ್ಟ್ರಿ ಬರುವಂಥ ತಿಂಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಸೂರ್ಯ ಬಲಿಷ್ಠ ಇರೋದ್ರಿಂದ ನಿಮಗೆ ನಿಮ್ಮ ನಾಲೆಜ್ ಆಗಿರ್ಬೋದು ನಿಮ್ಮ ಟ್ಯಾಲೆಂಟಿಂದ ಇಂದ ನಿಮಗೆ ಹೆಸರು ಕೀರ್ತಿ ಗೌರವವನ್ನು ಲಭಿಸುವಂತಹ ಎಲ್ಲ ಅವಕಾಶಗಳಿರುತ್ತೆ ಮಕ್ಕಳ ವಿಚಾರದಲ್ಲಿ ಯಾರು ಮೇಷ ರಾಶಿ ಮೇಷಲಗ್ನದರು ಅವರ ಸಂತಾನದ ವಿಚಾರದಲ್ಲಿ ಅವರಿಗೆ ತೃಪ್ತಿಕರವಾದಂತಹ ಒಂದು ಅನುಭವ ಆಗುತ್ತೆ ಜೊತೆಗೆ ಅವರ ಮಕ್ಕಳ ಒಂದು ವೃತ್ತಿ ಆಗಿರ್ಬೋದು ಮತ್ತೆ ಒಂದು ಬಿಸ್ನೆಸ್ ಆಗಿರ್ಬೋದು ಅದರಲ್ಲಿ ಉತ್ತಮವಾದಂಥ ಅವಕಾಶಗಳಾಗಿರ್ಬೋದು ಅದರಿಂದ ಅವರ ಅನುಕೂಲಗಳು ಬರುವಂತಹ ಸಾಧ್ಯತೆ ಈ ಬರುವಂತಹ ತಿಂಗಳಲ್ಲಿ ಮೊದಲನೇ ಹಂತದಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ ಜೊತೆಗೆ ಸಂತಾನದ ವಿಚಾರದಲ್ಲಿ ಯಾರಾದರೂ ಮಕ್ಕಳನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಗರ್ಭಿಣಿಯರಾಗಿರ್ಬೋದು ಮತ್ತು ಇಲ್ಲ ಕನ್ಸ್ಯೂಮ್ ಮಾಡ್ಬೇಕು ಈ ಬರುವಂತಹ ತಿಂಗಳಲ್ಲಿ ಅವರಿಗೆ ಉತ್ತಮವಾದಂತಹ ಶುಭ ಸಮಾಚಾರಗಳು ಬರುವಂತಹ ಸಾಧ್ಯತೆ ಯಾಕಂದರೆ ಗುರುನು ಕೂಡ ಈ ಬರುವಂಥ ತಿಂಗಳಲ್ಲಿ ಹೆಚ್ಚಿನ ಪ್ರಭಾವ ನಿಮ್ಮ ರಾಶಿಯವರಿಗೆ ಕೊಡ್ತಿದ್ದಾನೆ ಬುಧನು ಕೂಡ ಸಹಕಾರಿಯಾಗಿ ನಿಮಗೆ ಸಪೋರ್ಟ್ ಮಾಡ್ತಿದ್ದಾನೆ ಸೊ ಹಾಗಾಗಿ ಇದೊಂದು ಉತ್ತಮವಾದಂಥ ಅವಕಾಶಗಳಿದೆ ಜೊತೆಗೆ ಮಂಗಳ ಷಷ್ಟ ಸ್ಥಾನದಲ್ಲೇ ಸಂಚಾರ ಮಾಡ್ತಿರೋದು ಬುಧನ ಮನೆಯಿಂದ ಸಂಚಾರ ಮಾಡ್ತಿರೋದ್ರಿಂದ ಕೆಲವೊಂದು ಕಾಲದ ವಿಚಾರವಾಗಿ ಕೆಲವೊಂದು ಲೀಗಲ್ ಮ್ಯಾಟ್ರಸ್ ವಿಚಾರವಾಗಿ ನಿಮಗೆ ನೋಟಿಸಸ್ ಆಗಿರ್ಬೋದು ಬ್ಯಾಂಕಿಂದ ಆಗಿರ್ಬೋದು ನಿಮಗೆ ಯಾವುದೋ ಒಂದು ಹಳೆ ಪೇಮೆಂಟ್ ವಿಚಾರವಾಗಿ ಕೆಲವೊಂದು ಮೆಸೇಜಸ್ ಆಗಿರ್ಬೋದು ಆ ವಿಚಾರದಲ್ಲಿ ಹೆಚ್ಚಿನ ಒತ್ತಡ ಇರ್ಬೋದು ಮತ್ತೆ ಆ ಒತ್ತಡದ ತೀವ್ರತೆಗಳನ್ನು ಹಳೇದಿ ಹಳೇ ಇದ್ದಂತಹ ಸಮಸ್ಯೆಗಳು ಕೂಡ ಉಲ್ಬಣಗಳಾಗುವಂತಹ ಸಾಧ್ಯತೆ ಇರುತ್ತೆ ಯಾವುದಾದ್ರೂ ನಿಮಗೆ ಹಿಂದೆ ಆದಂತಹ ಲೀಗಲ್ ಮ್ಯಾಟ್ರಸ್ ಇಶ್ಯೂಸು ಕೂಡ ಇವಾಗ ಅದನ್ನು ಸ್ವಲ್ಪ ಮಟ್ಟಿಗೆ ಹ್ಯಾಂಡಲ್ ಮಾಡುವಂತಹ ಅವಕಾಶ ಇದೆ ಯಾಕಂದರೆ ನೀವು ಅದನ್ನು ನೀವು ನೆಗ್ಲೆಕ್ಟ್ ಮಾಡಿದಷ್ಟು ಇನ್ನೂ ತೊಂದರೆ ತಾಪತ್ರೆಗಳಿಗೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಸೊ ನಿಮ್ಮ ಒಂದು ಖರ್ಚಾಗಿರ್ಬೋದು ನಿಮ್ಮ ಒಂದು ಸಾಲ ಆಗಿರ್ಬೋದು ನಿಮ್ಮ ಲೀಗಲ್ ಮ್ಯಾಟ್ರಸನ್ನು ಈ ಬರುವಂತಹ ತಿಂಗಳಲ್ಲಿ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ರೆ ತುಂಬ ಉತ್ತಮವಾದಂತಹ ಫಲಗಳನ್ನು ನೋಡ್ಬೋದು ಯಾಕಂದರೆ ನಿಮಗೆ ರಾಜಸಂಧಾನ ಒಪ್ಪಂದ ಆಗಿರ್ಬೋದು ನೀವು ಡಿಸ್ಕಷನ್ ಮಾಡಿದ್ರೆ ಅದರಿಂದ ಆಚೆ ಬರುವಂತಹ ಯೋಗಗಳು ಕೂಡ ಇದೆ ಒಂದು ಉತ್ತಮವಾದಂಥ ಅವಕಾಶ ಏನಂದ್ರೆ ಜಾಬ್ ಮಾಡೋರಿಗೆ ತುಂಬಾ ಉತ್ತಮವಾದಂಥ ಅವಕಾಶಗಳಾಗಿರ್ಬೋದು ಏನಾದರೂ ಒಂದು ಬದಲಾವಣೆ ಆಗಿರ್ಬೋದು ಹೊಸ ಅವಕಾಶಗಳಾಗಿರ್ಬೋದು ಹೊಸ ಜವಾಬ್ದಾರಿಗಳು ಈ ಬರುವಂತಹ ತಿಂಗಳಲ್ಲಿ ಮೇಷರಾಶಿ ಮೇಷಲವರಿಗೆ ಸಿಗುವಂತಹ ಸಾಧ್ಯತೆ ಇರುತ್ತೆ ಆದರೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ ಯಾರು ಮೇಷರಾಶಿಯವರು ಇರ್ತಾರೆ ಅವರ ಮದುವೆ ಮಾತುಕತೆ ಸಂಪೂರ್ಣವಾಗಿ ಫಲಕಾರಿ ಆಗದೇ ಇರುವಂಥದ್ದಾಗಿರ್ಬೋದು ಅನಿವಾರ್ಯ ಕಾರಣದಿಂದ ಪೋಸ್ಟ್ಪೋನ್ ಆಗುವಂತಹ ಸಾಧ್ಯತೆ ಇರುತ್ತೆ ಆದರೆ ಮೇಷರಾಶಿಯ ಮಕ್ಕಳ ಸಂತಾನದ ವಿಚಾರದಲ್ಲಿ ಅವರ ಮದುವೆ ವಿಚಾರದಲ್ಲಿ ಸಪೋರ್ಟ್ ಆಗಿದೆ ಮತ್ತು ಮದುವೆ ವಿಚಾರದಲ್ಲಿ ಅನುಕೂಲಗಳನ್ನು ನೋಡುವಂತಹ ಅವಕಾಶಗಳಿದೆ ಸೊ ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಶುಭ ಸಮಾಚಾರ ಯಾರು ಮೇಷರಾಶಿಯವರೇ ಆಗಿರ್ತಾರೆ ಅಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ವಿಳಂಬ ಮತ್ತು ಎದುರಿನ ವ್ಯಕ್ತಿಯಿಂದ ಸಪೋರ್ಟ್ ಕೂಡ ಸಿಗದೇ ಇರುವಂಥದ್ದು ಆದರೆ ದುಡ್ಡು ಕಾಸಿನ ಅನುಕೂಲಗಳು ಯಾರು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿದ್ದಾರೋ ಆಲ್ರೆಡಿ ಅಂಥವ್ರಿಗೆ ಧನದ ಯೋಗ ಈ ಬರುವಂತಹ ತಿಂಗಳಲ್ಲೂ ಕೂಡ ಹಾಗಾಗಿ ತುಂಬಾ ಉತ್ತಮವಾದಂತಹ ಜೊತೆಗೆ ನೋಡಿ ನಿಮಗೆ ಗುರು ತುಂಬಾ ಅದ್ಭುತವಾದಂತಹ ಫಲ ಈ ತಿಂಗಳಲ್ಲಿ ದೂರದ ಪ್ರಯಾಣ ನೀವು ಹೊರ ದೇಶ ಆಗಿರ್ಬೋದು ಹೊರ ರಾಜ್ಯಗಳ ಈ ಬರುವಂತಹ ತಿಂಗಳಲ್ಲಿ ಓಡಾಟಗಳು ಜಾಸ್ತಿ ಇರುತ್ತೆ ತಂದೆಯ ಸಪೋರ್ಟ್ ಆಗಿರ್ಬೋದು ಮತ್ತೆ ನಿಮಗೆ ನಿಮ್ಮ ಒಂದು ಮಿತ್ರರಾಗಿರ್ಬೋದು ನಿಮ್ಮ ಒಂದು ಮನೆಯಲ್ಲಿ ಅಕ್ಕ ಅಣ್ಣ ಅವರಿಂದ ಹಣಕಾಸಿನ ಅನುಕೂಲಗಳಾಗಿರ್ಬೋದು ಅವರಿಂದ ಸಪೋರ್ಟ್ ನಿಮಗೆ ಸಿಗುವಂತಹ ಸಾಧ್ಯತೆ ಇರುತ್ತೆ ಜೊತೆಗೆ ಇನ್ವೆಸ್ಟ್ಮೆಂಟು ಹೂಡಿಕೆಗಳು ಈ ಬರುವಂಥ ತಿಂಗಳಲ್ಲಿ ಸಪೋರ್ಟ್ ಆಗುತ್ತೆ ಯಾರು ಬಿಸ್ನೆಸ್ ಅಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಂತಿರ್ತಾರೆ ಅವರಿಂದ ವಿದೇಶದಿಂದ ಸಪೋರ್ಟ್ ಆಗುವಂಥ ಬೇರೆಯವರಿಂದ ಅನುಕೂಲಗಳಾಗುವಂತಾಗಿರಬಹುದು ಅದೆಲ್ಲ ಇದೆ ಮತ್ತೆ ನಿಮಗೆ ದೇವತಾ ಕ್ಷೇತ್ರಕ್ಕೆ ಶುಭ ಕಾರ್ಯಗಳಿಗೆ ಓಡಾಡುವಂಥ ಅವಕಾಶಗಳು ಈ ಬರುವಂತಹ ತಿಂಗಳಲ್ಲಿ ಸದಾ ಕಾಲ ಇರುತ್ತೆ ಆದರೂ ಕೂಡ ಯಾವುದಾದ್ರೂ ನಿಮಗೆ ಪ್ರಾಪರ್ಟಿ ವಿಚಾರವಾಗಿ ಏನಾದರೂ ಡಿಸ್ಪ್ಯೂಟ್ಸ್ ಇದ್ರೆ ಅದನ್ನ ಬಗೆಹರಿಸುವಂತಹ ಅವಕಾಶಗಳು ಕೂಡ ಬರುವಂತಹ ತಿಂಗಳಿದೆ ಯಾಕಂದ್ರೆ ಗಣೇಶ್ಚರಣ ಉತ್ತಮವಾದಂತಹ ಫಲ ಯಾಕಂದ್ರೆ ಲಾಭಾಧಿಪತಿ ಆಗಿದ್ದಾನೆ ಮತ್ತೆ ಜೊತೆಗೆ ಗುರುವಿನ ಬೆಲೆ ದೃಷ್ಟಿ ಇರೋದ್ರಿಂದ ಯಾವುದೇ ಒಂದು ಡಿಸ್ಪ್ಯೂಟ್ಸ್ ಆಗಿರ್ಬೋದು ಯಾವುದೇ ಒಂದು ಕಲಹಗಳಾಗಿರ್ಬೋದು ಅದನ್ನ ಮಾತುಕತೆಯಿಂದ ಬಗೆಹರಿಸಿಕೊಳ್ಳುವಂತಹ ಅವಕಾಶಗಳಿರುತ್ತೆ ಜೊತೆಗೆ ಆಸ್ಪತ್ರೆ ವಿಚಾರ ಆಗಿರ್ಬೋದು ಯಾವುದೇ ಒಂದು ಸರ್ಜರಿನ ತಪ್ಪಿಸ್ಕೊಳ್ಳುವಂತಹ ಅವಕಾಶಗಳು ಕೂಡ ಈ ಬರುವಂಥ ತಿಂಗಳಿಂದ ನಿಮಗೆ ಮಾತ್ರೆಯಿಂದನೇ ಗುಣಮುಖರಾಗುವಂತಹ ಅವಕಾಶಗಳಿದೆ ಹಾಗಾಗಿ ಯಾವುದೇ ರೀತಿಯ ಆಸ್ಪತ್ರೆ ಓಡಾಟಗಳಿಗೆ ನೀವು ಅನಾವಶ್ಯಕವಾಗಿ ಸರ್ಜರಿಗೆ ಹೋಗುವುದಕ್ಕಿಂತ ಮುಂಚೆ ಸ್ವಲ್ಪ ಮಟ್ಟಿಗೆ ಒಂದು ಎರಡು ವಾರ ಕಾದು ನೋಡಿ ಆಮೇಲೆ ಮುಂದೆ ತಮ್ಮ ನಿರ್ಧಾರವನ್ನು ಮಾಡಿದ್ರೆ ಇದ್ದಂತಹ ರೋಗ ಗುಣಮುಖವಾಗುವಂತಹ ಅವಕಾಶಗಳು ಕೂಡ ಇದೆ ಸೊ ಹಾಗಾಗಿ ಏನು ಪರಿಹಾರವನ್ನು ಮಾಡ್ಕೋಬೇಕು ಮುಖ್ಯವಾಗಿ ರಾಹುವಿನ ಪರಿಹಾರ ಮಾಡಿಕೊಳ್ಳಿ ಬರುವಂಥ ತಿಂಗಳು ಯಾಕಂದರೆ ನಿಮ್ಮ ಯೋಚನೆಗಳಾಗಿರ್ಬೋದು ನಿಮ್ಮ ಮಾಡುವಂತಹ ಸಾಮರ್ಥ್ಯ ಯೋಚನೆ ಮಾಡುವಂಥ ಸಾಮರ್ಥ್ಯದ ಮೇಲೆ ಹೆಚ್ಚಿನ ಇಂಪ್ಯಾಕ್ಟ್ ಬೀಳುತ್ತೆ ಸೊ ಹಾಗಾಗಿ ದುರ್ಗಾದೇವಿ ಉಪಾಸನೆ ಪ್ರತಿ ಮಂಗಳವಾರ ದಿವಸ ನೀವು ಮಾಡೋದ್ರಿಂದ ನಿಮ್ಮಲ್ಲಿ ಆಗುವಂಥ ಯೋಚನೆಗಳು ಮತ್ತು ಇಲ್ಲ ಮಾನಸಿಕ ಒತ್ತಡದ ಪ್ರಮಾಣ ಕಮ್ಮಿ ಆಗುತ್ತೆ ಬಂದಂತಹ ಸಮಸ್ಯೆಗಳನ್ನು ಎದುರಿಸುವಂಥ ಹೊಸ ಯೋಚನೆಗಳು ಯೋಜನೆಗಳು ನಿಮ್ಮಲ್ಲಿ ಉತ್ಪತ್ತಿ ಆಗುವಂಥ ಅವಕಾಶ ಇದೆ ಎರಡನೇದಾಗಿ ಸುಬ್ರಹ್ಮಣ್ಯನ ಆರಾಧನೆ ಅಂದರೆ ನಿಮ್ಮ ಆರೋಗ್ಯ ಆಗಿರ್ಬೋದು ದೀರ್ಘಕಾಲದ ಸಮಸ್ಯೆಗಳಿಗೆ ಜೂಜಾಡುವಂತಹ ಸಾಮರ್ಥ್ಯನ ಕೂಡ ಮಂಗಳ ಕೊಡ್ತಾನೆ ಸೊ ಹಾಗಾಗಿ ನೀವು ಸುಬ್ರಹ್ಮಣ್ಯನ ಆರಾಧನೆ ಮಂಗಳವಾರದ ದಿವಸ ನೀವು ಮಾಡೋದ್ರಿಂದ ಮತ್ತು ಸುಬ್ರಹ್ಮಣ್ಯನಿಗೆ ಒಂದು ಕ್ಷೀರಾಭಿಷೇಕ ಮಾಡಿಸೋದ್ರಿಂದಲೂ ಕೂಡ ತುಂಬ ಉತ್ತಮವಾದಂತಹ ಫಲಗಳನ್ನು ಬರುವಂತಹ ತಿಂಗಳಲ್ಲಿ ನೋಡ್ಬೋದು ಹೇಳಿದಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ